ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಮೊದಲೇದಾಗಿ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ, ಹಾಗೂ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೀಗ ಕಿಚ್ಚ ಸುದೀಪ್ ಅವರು ವರ್ತೂರ್ ಸಂತೋಷ್ ಅವರಿಗೆ ಈ ಒಂದು ಕ್ಲಾರಿಫಿಕೇಶನನ್ನು ಇದೀಗ ಕೊಟ್ಟಿದ್ದಾರೆ. ಸೊ ಇವರನ್ನು ಹೊರತು ಪರಿಸ್ಥಿತಿ ಇನ್ನೊಬ್ಬ ಕಂಟೆಸ್ಟೆಂಟ್ಗೆ ಇದೀಗ 72,83,090 ವೋಟಷ್ಟು ಬಂದಿದೆಯಂತೆ. ಸೊ ಆ ಒಂದು ಕಂಟೆಸ್ಟೆಂಟ್ ಯಾರು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಹಾಗೂ 12ನೇ ವಾರ ಎಲಿಮಿನೇಟ್ ಆಗ್ತಾ ಇರುವಂತಹ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಕೂಡ ಈ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತಲೇ ನೀವು ಪೂರ್ತಿಯಾಗಿ ನೋಡಿ, ಹಾಗೂ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಇದೀಗ ಬಿಗ್ ಬಾಸ್ನಲ್ಲಿ 12ನೇ ವಾರ ಇದೀಗ ಮುಕ್ತಾಯವಾಗಿದೆ. ಇನ್ನು ಕಿಚ್ಚನ ಪಂಚಾಯಿತಿಯಲ್ಲಿ ಇದೀಗ ಕ್ಲಾರಿಫಿಕೇಶನ್ನ ಬಗ್ಗೆ ವರ್ತೂರ್ ಸಂತೋಷ್ ಅವರಿಗೆ ಕೇಳ್ತಾರೆ. ಸೊ ವರ್ತೂರ್ ಸಂತೋಷ್ ಅವರು ಇಲ್ಲಿ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿ ಇದ್ರು ಅಂತಲೇ ಹೇಳ್ಬೋದು. ಯಾಕಂತಂದರೆ ತಮಗೆ ಜಾಸ್ತಿ ವೋಟ್ ಬಂದಿದೆ ಎನ್ನುವಂತಹ ಒಂದು ರೀಸನ್ನಿಂದಾಗಿ, ಸೊ ಇಷ್ಟು ದಿನ ವರ್ತೂರ್ ಸಂತೋಷ್ ಅವರು ತನಗೆ ಹೆಚ್ಚು ವೋಟ್ ಬಂದಿದೆ ಎನ್ನುವ ಒಂದು ಓವರ್ ಕಾನ್ಫಿಡೆನ್ಸಲ್ಲೇ ಇದ್ರು. ಸೊ ಅದನ್ನು ಕಳೆಯಲು ಇದೀಗ ಈ ಒಂದು ಮಾಹಿತಿಯನ್ನು ಇದೀಗ ಹೇಳಿದ್ದಾರೆ. ಇನ್ನು ಆ ಒಂದು ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಇದೀಗ ನೋಡ್ತಾ ಹೋದರೆ, ಕೆಲವೊಂದು ಮಾಹಿತಿಗಳ ಪ್ರಕಾರ ಈ ಒಂದು ವೋಟ್ ಯಾರಿಗೆ ಬಂದಿದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ, ಡ್ರೋನ್ ಪ್ರತಾಪ್ ಅಥವಾ ಸಂಗೀತಾ ಶೃಂಗೇರಿಯವರಿಗೆ ಈ ಒಂದು ವೋಟ್ ಬಂದಿದೆ ಎಂಬ ಮಾಹಿತಿ ಇದೀಗ ತಿಳಿದು ಬಂದಿದೆ. ಸೊ ಇನ್ನು ನಿಮ್ಮ ಪ್ರಕಾರ ಈ ಒಂದು ವೋಟ್ ಯಾರಿಗೆ ಬಂದಿದೆ ಅಂತ ನಿಮ್ಗನ್ಸುತ್ತದೆ ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು 12ನೇ ವಾರ ನಾಮಿನೇಟ್ ಆದವರು 8 ಜನ: ವಿನಯ್, ಸಂಗೀತಾ ಶೃಂಗೇರಿ, ಕಾರ್ತಿಕ್, ತನಿಷಾ, ಮೈಕಲ್ಲು, ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್ ಹಾಗೂ ಸಿರಿರವರು. ಸೊ ಇದೀಗ ಕೆಲವೊಂದು ಮಾಹಿತಿಗಳ ಪ್ರಕಾರ ಇದೀಗ ತುಕಾಲಿ ಸಂತು ಹಾಗೂ ವಿನಯ್ ಅವರು ಸೇಫ್ ಆಗಿದ್ದಾರೆ. ಸೊ ಇನ್ನು ಡೇಂಜರ್ ಝೋನ್ನಲ್ಲಿ ಇಬ್ಬರು ಕಂಟೆಸ್ಟೆಂಟ್ಗಳು ಇದ್ದಾರೆ, ಮೈಕಲ್ ಹಾಗೂ ಸಿರಿರವರು. ಸೊ ಇವರಿಬ್ಬರಲ್ಲಿ ಯಾರು ಬೇಕಾದರೂ ಈ ವಾರ ಬಿಗ್ ಬಾಸ್ನ ಮನೆಯಿಂದ ಆಚೆ ಹೋಗುವ ಸಾಧ್ಯತೆಗಳು ತುಂಬಾ ಇದೆ. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ನ ಮನೆಯಿಂದ ಯಾರು ಆಚೆ ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ವಿಡಿಯೋವನ್ನು ನೀವು ಲೈಕ್ ಮಾಡಿ, ಹಾಗೂ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.